ಒಬ್ಬ ನಚಿಕೇತ ಅಂತ ಶಿಷ್ಯ ಒಬ್ಬ ಗುರು ಧರ್ಮರಾಯ ಧರ್ಮರಾಜ ಅಂತ ಗುರು ಆತ ಉಪದೇಶ ಮಾಡ್ತಾ ಇದ್ದ ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ ನೋಡು ಇದನ್ನು ತಿಳ್ಕೊ ಶಿಷ್ಯನೇ ಏನು ಸತ್ಯ ಅದ ಅದನ್ನು ತಿಳ್ಕೊ ಅಂದರೆ ಜೀವನ ಹೆಂಗೆ ನಡೆಸಬೇಕು ನಿನಗೆ ಗೊತ್ತಾಗ್ತದೆ ಬದುಕನ್ನು ಚೆನ್ನಾಗಿ ನಡೆಸಬೇಕಾದ್ರೆ ಏನು ಮಾಡಬೇಕು ಜಗತ್ತನ್ನೆಲ್ಲ ತಿದ್ದಿದ ಬಳಿಕ ನಾ ಚೆನ್ನಾಗಿರ್ತೇನೆ ಅಂತ ಹಿಂಗೆ ತಿಳ್ಕೋಬಾರದು ಎಲ್ಲ ಜಗತ್ತು ಅಂದ್ರೆ ಏನೇನೂ ಇರಬಾರ್ದು ನನಗೆ ಹೆಂಗೆ ಬೇಕು ಇರಬೇಕು ಆ ಬಳಿಕ ಬದುಕ್ತೇನೆ ಚೆನ್ನಾಗಿ ಅಂತ ಹೋಗಬಾರದು ಅದು ಆಗೋದಿಲ್ಲ ತೆರೆಗಳೆಲ್ಲ ನಿಂತು ಹೋದ ಬಳಿಕ ಸಾಗರದಲ್ಲಿ ಈಸಬೇಕು ಅಂದರೆ ಆಗೋದಿಲ್ಲ ಹರಿಯೋದು ಎಲ್ಲ ನಿಂತು ಹೋದ ಬಳಿಕ ದೊಡ್ಡ ದೊಡ್ಡ ಪ್ರವಾಹಗಳು ನಿಂತು ಹೋದ ಬಳಿಕ ತೆರೆಗಳೇ ಇಲ್ಲದಾದಾಗ ನಾನು ನದಿ ಈಸ್ತೇನೆ ಅಂದರೆ ಆಗೋದಿಲ್ಲ ತೆರೆಗಳು ಬರ್ತಿರಬೇಕು ನದಿ ಹರಿತಿರಬೇಕು ನಾವು ಈಸ್ತಿರಬೇಕು ತೆರೆಗಳ ಮೈಮೇಲೆ ಆಡ್ತಿರಬೇಕು ಪ್ರವಾಹ ನಮ್ಮನ್ನು ಜಗ್ತಿರಬೇಕು ಆದರೆ ನಾವು ಈಸೆ ಆ ದಂಡಿ ಮುಟ್ತಿರಬೇಕು ಇದೂ ಜೀವನ ಇದೂ ಜೀವನ ಹಾಗೆ ಜಗತ್ತಿನಾಗ ಸ್ವಲ್ಪ ಎಲ್ಲ ಇರೋದೆ ಅವರು ಇರೋರೆ ಇವರು ಇರೋರೆ ಇನ್ನೊಬ್ಬರು ಇರೋರೆ ಎಲ್ಲರೂ ಇರೋರೆ ಹೊಸ ಹೊಸ ಜನ ಬರ್ತಾರೆ ಹೊಸ ಹೊಸ ವಿಚಾರ ತರ್ತಾರೆ ಹೊಸ ಹೊಸ ರೀತಿಯಲ್ಲಿ ಬದುಕ್ತಾರೆ ನಾವು ಅವ್ರು ಕೂಡ ಹೊಂದ್ಕೊಂಡು ಮಾಡಿಕೊಂಡು ನಮ್ಮದು ಕೆಡಿಸ್ದಂಗೆ ಅವ್ರದ್ದು ನಾವು ಕೆಡಿಸ್ದಂಗೆ ಚಂದಾಗಿ ಹೋಗೋದು ಭಾಳ ಮಹತ್ವದ್ದಲ್ಲೇನಿಲ್ಲ ನಿಮ್ಮಂಗೆ ನಿಮ್ಮ ಮನೆಯವರು ವಿಚಾರ ಮಾಡೋಕ್ಕಾಗ್ತದೇನು ಹೇಳಿ ಅವ್ರಂಗೆ ನೀವು ವಿಚಾರ ಮಾಡಲಿಕ್ಕಾಗ್ತದೇನು ಅವ್ರದ್ದು ಒಂದು ರೀತಿಯ ಜೀವನ ಅವರಂಗೆ ನೀವು ಮಾ ಮಾಡಿದರೆ ನೀವು ಹೆಣ್ಣು ಮಕ್ಕಳಾಗ್ತೀರಿ ನಿಮ್ಮಂಗೆ ಅವರು ವಿಚಾರ ಮಾಡಿದರೆ ಅವರು ಗಂಡು ಮಕ್ಕಳಾಗ್ತಾರ ಅವರು ಅವ್ರಂಗೆ ಇರಬೇಕು ನೀವು ನಿಮ್ಮಂಗೆ ಇರಬೇಕು ಆದರೆ ಹೊಂದಿಕೆ ಅಷ್ಟೇ ಚೆನ್ನಾಗಿರಬೇಕು ಅವ್ರವ್ರಂಗೆ ನೀವು ನಿಮ್ಮಂಗೆ ಹೂವು ಹೂವಿನಂಗೆ ಎಲಿ ಎಲಿಯಂಗೆ ನೀವು ಎಲಿಯಂಗೆ ಅವರು ಹೂದಂಗೆ ಎರಡೂ ಬೇಕಾಗ್ತವ ಎಲಿನೇ ಹೂವಾಗಿ ಬಿಟ್ಟರೆ ಹೂವೇ ಎಲಿಯಾಗಿ ಬಿಟ್ಟರೆ ಗತಿಯೇನು ಹಾಗೆ ಜೀವನಂದರೆ ಇಷ್ಟೆಲ್ಲ ಭಿನ್ನ 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 ಭಿನ್ನತೆ ಇರೋದೇ ಅದರ ಮಧ್ಯದಲ್ಲಿ ಏಕತಾ ಡೈವರ್ಸಿಟಿ ಯೂನಿಟಿ ಇನ್ ಡೈವರ್ಸಿಟಿ ಅದರಾಗ ಇರಬೇಕು ಮಜಾದಾಗಿರಬೇಕಾದ ಏಳು ಬಣ್ಣ ಇರಬೇಕು ಏಳು ಬಣ್ಣದ ಒಳಗೆ ಅದು ಸೌಂದರ್ಯ ಕಾಮನ ಬಿಲ್ಲ ಏಳು ಬಣ್ಣ ಏಳು ಬಣ್ಣದೊಳಗೆ ಸೌಂದರ್ಯ ಏ ಒಂದೇ ಇರಬೇಕು ಬಣ್ಣ ಕೆಂಪು ಒಂದೇ ಇರಬೇಕಂದ್ರೆ ಭಯಾನಕ ಆಗ್ತದೆ ಜಗತ್ತೆಲ್ಲ ಕೆಂಪಾಗಿ ಬಿಟ್ರೆ ಗತಿಯೇನು ಎಲ್ಲ ಥರ ಬಣ್ಣಗಳಿರೋದೇ ಎಲ್ಲ ಥರ ಜನ ಇರೋದೇ ಎಲ್ಲ ಥರ ಪ್ರಸಂಗ ಬರೋದೇ ಅಂಥದರ ಮಧ್ಯ ಮನುಷ್ಯ ಹೇಗ ಸುಂದರ ಬದುಕನ್ನು ಸಾಗಿಸಬೇಕು ನೋಡು ಅಂದ ಗುರು ಅವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ ಅದು ಹೇಗೆ ಗುರುಗಳೇ ಎಲ್ಲ ಕಾಲದಲ್ಲಿ ಎಲ್ಲರೊಂದಿಗೆ ಹೊಂದಾಣಿಕೆಯಾಗಿ ಬದುಕೋದು ಹೆಂಗೆ ಸಾಧ್ಯತೆ ಅದಕ್ಕೇನು ಮಾಡಬೇಕು ಹೇಳಿ ಬದುಕೋದೇ ಆದರೆ ನಾವೆಲ್ಲ ಬದುಕಬೇಕು ಅಂತ ಇಚ್ಛೆ ಪಡ್ತೇವೆ ಆದರೆ ಏನೇನು ಮಾಡಬೇಕು ನಮಗೆ ಆಗಲಾರದ್ದು ಭಾಳ ಅದ ಜಗತ್ನಾಗ ನಾವೆಲ್ಲ ಬದುಕಬೇಕಂತೇವಿ ಜಾರಸವರು ಭಾಳ ಜನ ಅದಾರೆ ನೂಕವ್ರು ನೂಕವ್ರದಾರೆ ಅಲ್ಲವೇನು ಇಷ್ಟೆಲ್ಲದರ ಮಧ್ಯೆ ಇರಬೇಕಲ್ಲ ಹೆಂಗೆ ಚೆಂದ ಇರೋಕೆ ಆಗ್ತದೆ ಅಂತ ಶಿಷ್ಯನ ಪ್ರಶ್ನೆ ಗುರು ಹೇಳ್ತಾನೆ ಮತ್ತು ಎಲ್ಲ ನಿನಗೆ ಹೆಂಗೆ ಬೇಕು ಹಂಗೆ ಆತು ಅಂದ್ರೆ ಅದಕ್ಕೆ ಜೀವನ ಯಾಕಂತಾರ ಯಾಕಂತಾರ ಜೀವನ ಜೀವನ ಅಂದ್ರೆ ಏನು ತೆರೆ ಮ್ಯಾಲೆ ತೇಲದಂಗೆ ಜೀವನದ ಎಷ್ಟೇ ಎತ್ತರ ತೆರಿ ಬರಲಿ ಅದರ ಮ್ಯಾಲ ತೇಲುತ್ತಿರಬೇಕು ಸುಮ್ಮನೆ ಒಂದು ಚೆಂಡ ನೀವು ಒಗಿರಿ ಫುಟ್ಬಾಲದ ಚೆಂಡು ಒಗಿರಿ ಸಾಗರದಾಗ ಬೇಕಾದ ತೆರಿ ಬರಲಿ ಏನು ಮಾಡ್ತಿರ್ತದೆ ಸುಮ್ಮನೆ ಮ್ಯಾಲ ಅದ ಮ್ಯಾಲ ಆಡ್ತ ಅದು ತೆರಿಗೆ ಹೆದರುವುದಿಲ್ಲ ಮತ್ತಿಷ್ಟು ಅದಕ್ಕೆ ಸೌಂದರ್ಯ ಬರೋಕ್ಕೆ ಶುರುವಾಗ್ತದೆ ಎಷ್ಟು ಸಲ ತೆರೆಗಳು ಬರ್ತಾವೆ ಅಷ್ಟು ಸಲ ಮ್ಯಾಲೆ ಏರ್ತಿರ್ತದ ಎಷ್ಟು ಮಸ್ತಾಗಿರ್ತದೆ ತೆರೆಗಳದನ್ನು ಮುಣಗಿಸ್ಬೇಕಂತಾವ ಅದು ತೆರೆ ಮ್ಯಾಲೆ ಏರ್ತಿರ್ತದೆ ಇದು ಜೀವನ ಹಂಗೆ ಕೆಷ್ಟದ ತೆರೆಗಳು ಬರ್ತಿರಬೇಕು ನಾವು ಅದನ್ನು ಏರ್ತಿರಬೇಕು ಇದು ಜೀವನದ ಅದು ಜೀವನ ಆಂಗ ನಾವು ಮಾಡಿಕೊಳ್ಳೋದು ಸುಂದರವಾದ ಪರಿಸರವನ್ನು ನಾವು ಕಲ್ಪಿಸಿಕೊಳ್ಳೋದು ಆ ಪರಿಸರದಲ್ಲಿ ನಮ್ಮ ವಿಚಾರಗಳನ್ನು ನಮ್ಮ ಭಾವನೆಗಳನ್ನು ನಮ್ಮ ಕಾರ್ಯಗಳನ್ನು ಸುಂದರಗೊಳಿಸಿಕೊಳ್ಳೋದು ಅದು ಜೀವನ